ಏನ್ ಹೇಳ್ಬೇಕು ಅದಕ್ಕೆ ನಾನೀಗ ಅಲ್ಲ ಏನಂತ ಹೇಳ್ಬೇಕು ನೋಡಿ, ಪಕ್ಷದಲ್ಲಿ ಈಗ ನಮ್ಮದು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಅಲ್ವಾ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಲ್ಲಿ ತಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮೆಲ್ಲರದು ಗುರಿ ಏನಂದರೆ ಜನ ಯಾವ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿದ್ದಾರೆ ಆ ನಿರೀಕ್ಷೆಯನ್ನು ಈಡೇರಿಸ್ತಕ್ಕಂಥ, ಅಂದರೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನಗಳ ನೆರವಿಗೆ ಬರಬೇಕು ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳು ಯಾರು ಯಾವಾಗ ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಯಾವಾಗ ಯಾರು ಏನು ಅನ್ನುವಂಥದ್ದು. ಆದರೆ ಇವತ್ತು ಅದನ್ನು ನೋಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ಮುಖ್ಯ ಜನಗಳಿಗೆ ನಾವು ಅಧಿಕಾರದಲ್ಲಿರುವಾಗ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು, ನಿಮ್ಮ ಸಮಯ ನಮ್ಮ ಸಮಯ, ನಾವೆಲ್ಲ ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಜನಗಳಿಗೆ ಅದರಿಂದ ಪ್ರಯೋಜನ ಆಗ್ತದೆ. ಯಾರು ಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಪಕ್ಷದಲ್ಲಿ ಅದನ್ನು ಚರ್ಚೆ ಮಾಡಿ ವರಿಷ್ಠರಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಚರ್ಚೆ ನೀವು ನಾನು ಮಾಡೋದ್ರಿಂದ ಸಾರ್ವಜನಿಕರಿಗೆ ಬಹಳ ಏನು ಅದರಿಂದ ಉಪಯುಕ್ತತೆ ಇಲ್ಲ. ಅಲ್ಲ, ನೀವು ಈಗ ಯಾರು ಏನ್ ಮಾತಾಡ್ಬೇಕು ಅಂತ ಅವರಿಗೆ ಸೂಚನೆ ಕೊಡುವಷ್ಟು ನಾನು ಅಷ್ಟು ದೊಡ್ಡವನಲ್ಲ. ನನ್ನ ವಿವೇಚನೆಗೆ ತಿಳಿದಿರುವಂತಹದ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ಬಹುದು, ನಿಮಗೆ ಕೇಳೋ ಹಕ್ಕಿದೆ, ನೀವು ಕೇಳಬಹುದು. ಆದ್ರೆ ನಾನು ನಿಮ್ಮಲ್ಲಿ ಸಲಹೆ ಮನವಿ ಅಂತ ತಿಳ್ಕೊಳ್ಳಿ, ಇರೋ ಟೈಮನ್ನು ನಾವು ಸಾರ್ವಜನಿಕರ ಪರವಾಗಿ ಹೆಚ್ಚು ಟೈಮನ್ನು ಕೊಟ್ಟರೆ, ಸಾರ್ವಜನಿಕರ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ, ನೀವು ನಮ್ಮನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಹಿಡಿದು ಪ್ರಶ್ನೆ ಮಾಡಿದರೆ ಏನೋ ಅಧಿಕಾರದಲ್ಲಿದ್ದಾಗ ನಾವು ಒಂದಷ್ಟು ಜನಗಳಿಗೆ ಕೆಲಸ ಮಾಡೋದಕ್ಕಾಗುತ್ತೆ. January 16 ಅಂದರೆ ನಿನ್ನೆ ಸಭೆ ಮಾಡ್ತೀವಿ ಅಂದಿದ್ರು, ನಿನ್ನೆನೂ ಕೂಡ ಸಭೆ ಮುಂದೂಡಿದ್ದಾರೆ. ಸೊ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರುವ ಮನವಿಯ ಬಗ್ಗೆ ಇನ್ನೂ ತೀರ್ಮಾನ ತೆಗೆದುಕೊಳ್ಳದೇ ಇರೋದ್ರಿಂದ ನಮಗೆ ಪರಿಹಾರ ಬರಬೇಕಾಗಿರುವಂಥದ್ದು ವಿಳಂಬ ಆಗ್ತಾ ಇದೆ, ಇದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ತೊಂದರೆಯನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಡಿಸೆಂಬರ್ ತಿಂಗಳಿನಲ್ಲಿ ಮೊದಲನೇ ಕಂತನ್ನು ನಾವೇ ಕೊಟ್ಟುಬಿಡೋಣ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆ ತೀರ್ಮಾನವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ರೈತರದ್ದು ಯಾವುದೇ ಶೋಷಣೆ ಇಲ್ಲದೆ ಅಥವಾ ಫ್ರಾಡ್ ಆಗದಂಗೆ ನೇರವಾಗಿ ರೈತರ ಅಕೌಂಟಿಗೆ ಹಣ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿ, ಅದಕ್ಕೆ ರೆಕಾರ್ಡ್ಸು ಹಿಂದಿಂದೆಲ್ಲ ಅಪ್ಡೇಟ್ ಆಗಿರಲಿಲ್ಲ, ಈಗ ಅಪ್ಡೇಟ್ ಆಗಿದೆ. ಸುಮಾರು ಈ ವಾರದಲ್ಲಿ ರೈತರಿಗೆ ಪೇಮೆಂಟು ಆರಂಭ ಆಗಿದೆ.